ಹಲೋ ಎವ್ರಿವಾನ್, ಕುಕಿಂಗ್ ಕ್ಯಾಂಪ್ ಬೈ ಅರ್ಚನಾಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಉಳ್ದೋಗಿರುವಂತಹ ಇಡ್ಲಿಯಲ್ಲಿ ನಾವು ಒಂದೊಳ್ಳೆ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣಂತೆ. ಮಾಡೋದು ತುಂಬ ಸುಲಭ ಹಾಗೂ ತುಂಬ ಟೇಸ್ಟಿ ಆದಂತಹ ಡಿಶ್ ಇದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣಂತೆ. ನಾನಿಲ್ಲಿ ಒಂದು 6 ಇಡ್ಲಿಯಷ್ಟು ತಗೊಂಡಿದ್ದೀನಿ. ಸೊ ಇದನ್ನು ನಾವು ಈ ಥರ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡ್ಕೋಬೇಕು. ಸೊ ನಾನಿಲ್ಲಿ 1 ಇಡ್ಲಿಯಲ್ಲಿ ನಾನೊಂದು 9 ಪೀಸಾಗಿ ಕಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈ ಥರ ಸೈಜ್ ಇದ್ದರೆ ಸಾಕು, ತುಂಬ ಸಣ್ಣದಿದ್ರೆ ಒಡೆದೋಗ್ಬಿಡುತ್ತೆ, ಆಮೇಲೆ ಉಪ್ಪಿಟ್ಟು ಆಗೋಗ್ಬಿಡುತ್ತೆ. ಸೊ ನಾನು ಇಲ್ಲೆಲ್ಲ ಇಡ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಜು ಕರೆಕ್ಟಾಗಿದೆ, ಇದು ಸೈಜು ತುಂಬ ಸಣ್ಣದು ಬೇಡ. ಸೊ ಇಲ್ಲಿ ನಾನೊಂದು ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆ ಸಹ ಹಾಕೋಬೋದು ನೀವು, ಬೆಣ್ಣೆ ಹಾಕೋಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಒಂದು 1/2 ಟೀ ಸ್ಪೂನಷ್ಟು ಜೀರಿಗೆ ಹಾಕೋಣಂತೆ. ಜೀರಿಗೆ ಚೆನ್ನಾಗಿ ಚಟಪಟ ಅಂದಮೇಲೆ ನಾವು ಇದಕ್ಕೊಂದು 2 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ತಾಯಿದ್ದೀನಿ. ಒಳ್ಳೆ ಟೇಸ್ಟಿಯಾಗಿರುತ್ತೆ ಇದು ಫ್ರೈ. ಮಕ್ಕಳಿಗೆ ಸಂಜೆ ಹೊತ್ತಲ್ಲಿ ಅಥವಾ ನೈಟ್ ಡಿನ್ನರ್ಗೆ ಮಾಡಿಕೊಟ್ರೆ ತುಂಬ ಇಷ್ಟಪಡ್ಕೊಂಡು ತಿನ್ನೋದಂತೂ ಗ್ಯಾರಂಟಿ. ಸಾಸ್ ಜೊತೆ ಸರ್ವ್ ಮಾಡ್ಬೋದು, ಚಟ್ನಿ ಜೊತೆ ಮಾಡ್ಬೋದು, ಇಲ್ಲ ಹಾಗೇ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ನಾನು ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕೋಣಂತೆ. ಇದೆಲ್ಲ ಹಾಕಿಬಿಟ್ಟು ನಾವು ಚೆನ್ನಾಗಿ ಈರುಳ್ಳಿ ಗೋಲ್ಡನ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಹಾಗೂ 1/4 ಕಪ್ಪಿನಷ್ಟು ನಾನು ಕ್ಯಾಪ್ಸಿಕಮ್ ಹಾಕ್ಕೊತ ಇದ್ದೀನಿ. ಸಣ್ಣಕ್ಕೆ ಹೆಚ್ಕೊಂಡು ಹಾಕ್ತಾ ಇದ್ದೀನಿ. ನೀವು ಕಲರ್ ಕಲರ್ ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು. ಹಾಗೂ 1/2 ಟೊಮ್ಯಾಟೋನ ನಾನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ತಾ ಇದ್ದೀನಿ. ನೀವು ಟೊಮ್ಯಾಟೊ ಬೇಡ ಅಂದರೆ 1/2 ಟೇಬಲ್ ಸ್ಪೂನ್ ಟೊಮ್ಯಾಟೊ ಕೆಚಪ್ ಹಾಕೋಬೋದು, ಸೋಯಾ ಸಾಸ್ ಹಾಕೋಬೋದು, ರೆಡ್ ಚಿಲ್ಲಿ ಸಾಸ್ ಹಾಕೋಬೋದು, ಗ್ರೀನ್ ಚಿಲ್ಲಿ ಸಾಸ್ ಹಾಕೋಬೋದು. ನೀವು ವೇರಿಯೇಷನ್ಸ್ ಮಾಡ್ತಾ ಹೋಗ್ಬೋದು. ನಿಮಗೆ ಒಂದ್ಸತಿ ಐಡಿಯಾ ಬಂತು ಅಂದರೆ ಏನು ಹಾಕಿದರೂ ತುಂಬಾ ಚೆನ್ನಾಗಿ ಬರುತ್ತೆ ಇದು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನಾವು ಹಾಕಿರೋ ಕ್ಯಾಪ್ಸಿಕಮ್ಮು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಪಾವ್ ಭಾಜಿ ಮಸಾಲ ಹಾಕ್ತಾಯಿದ್ದೀನಿ, ಹಾಗೂ 1 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಮಾಡೋದಿದ್ರೆ ಕ್ವಾಂಟಿಟಿ ಜಾಸ್ತಿ ಹಾಕೊಳ್ಳಿ. ಇದ್ರ ಜೊತೇಲಿ 1/3 ಹಸಿಮೆಣಸಿನಕಾಯಿನ ಉದ್ದ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿಬಿಟ್ಟು ನಾವು ಚೆನ್ನಾಗಿ ಆಯಿಲ್ ಎಲ್ಲ ರಿಲೀಸ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಪಾವ್ ಭಾಜಿ ಮಸಾಲ ಹಾಕೋದ್ರಿಂದ ಇಡ್ಲಿ ಫ್ರೈಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಇಡ್ಲಿ, ಅದನ್ನು ಹಾಕ್ಕೊಳ್ಳೋಣಂತೆ. ನೀವು ಬೇಕಂದರೆ ಇನ್ನೂ ಎಕ್ಸ್ಟ್ರಾ ಫ್ಲೇವರ್ ಬೇಕಂದರೆ ಇಡ್ಲಿನ ಡೀಪ್ ಫ್ರೈ ಮಾಡ್ಬೋದು, ಬಟ್ ಅದು ತುಂಬ ಆಯಿಲಿ ಆಯಿಲಿ ಆಗೋದ್ರಿಂದ ನಾನು ಇದೇ ಥರ ಮಾಡ್ತಾಯಿದ್ದೀನಿ. ಸೊ ಇಡ್ಲಿ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಫ್ರೆಶ್ ಆಗಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿಬಿಟ್ಟು ನಾವು ಚೆನ್ನಾಗಿ ಮೀಡಿಯಂ ಉರಿ ಇಟ್ಕೊಂಡು ಕೈ ಆಡಿಸ್ಬೇಕು. ಮಸಾಲೆ ಎಲ್ಲ ಇಡ್ಲಿ ಮೇಲೆ ಒಂದೊಳ್ಳೆ ಕೋಟಿಂಗ್ ಬರಬೇಕು, ನಮಗೆ ಎಲ್ಲ ಕಡೆ ಮಸಾಲೆ ಸ್ಪ್ರೆಡ್ ಆಗಬೇಕು. ಇಲ್ಲಾಂದರೆ ಇಡ್ಲಿ ಕಚ್ಚಿದಾಗ ಸಪ್ಪೆ ಸಪ್ಪೆ ಅನಿಸ್ತಾ ಇರುತ್ತೆ. ಸೊ ನೀವು ನೀಟಾಗಿ ಮಸಾಲೆ ಎಲ್ಲ ಇಡ್ಲಿ ಮೇಲೆ ಒಂದೊಳ್ಳೆ ಕೋಟಿಂಗ್ ಬರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಎಲ್ಲ ಹೊಂದ್ಕೊಂಡ್ಮೇಲೆ ಒಂದು ಹೈ ಫ್ಲೇಮ್ ಇಟ್ಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ನೀವು ಈ ಸ್ಟೇಜಲ್ಲಿ ಸಹ ಸ್ವಲ್ಪ ಬಟರ್ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ, ಮಾತಲ್ಲೇ ನಮ್ಮದು ಇಡ್ಲಿ ಫ್ರೈ ರೆಡಿನೇ ಆಗೋಯಿತು. ಒಳ್ಳೆ ಚಟ್ನಿ ಜೊತೆಗೆ ಟೊಮ್ಯಾಟೊ ಸಾಸ್ ಜೊತೆಗೆ ಸರ್ವ್ ಮಾಡಿದರೆ ಆಹಾ, ಏನು ರುಚಿ ಅಂತೀರಾ. ಮಕ್ಕಳಂತೂ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಒಮ್ಮೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ, ಖಂಡಿತವಾಗಿಯೂ ಅವ್ರು ಇಷ್ಟಪಡೋದಂತೂ ಗ್ಯಾರಂಟಿ. ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಬರೆಯೋದನ್ನು ಮರಿಬೇಡಿ. ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದಾರೆ, ಆದರೆ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಪಕ್ಕದಲ್ಲೇ ಇರುವ ನೋಟಿಫಿಕೇಷನ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡೋದು ವೀಡಿಯೋಸ್ನ ನೋಟಿಫಿಕೇಷನ್ನು ನಿಮಗೆ ಬೇಗ ತಲುಪುತ್ತೆ. ಮತ್ತು ಏಕೆ ತಡ, ಯಾವಾಗಲಾದರೂ ಇಡ್ಲಿ ಮಾಡಿದಾಗ ಉಳ್ದಲ್ಲಿ ಈ ಥರ ಒಂದು ರೆಸಿಪಿ ಟ್ರೈ ಮಾಡಿ, ನಿಮಗೆಲ್ಲರಿಗೂ ಇಷ್ಟ ಆಗೋದಂತೂ ಗ್ಯಾರಂಟಿ. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.